ನೂತನ ವರ್ಷದ ಮೊದಲನೇ ದಿನ ಮೈಸೂರಿನ ವಿಜಯನಗರದಲ್ಲಿರುವಂತಹ ಶ್ರೀ ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ಆಗಮಿಸುವಂತಹ ಭಕ್ತರಿಗೆ ವಿತರಣೆ ಮಾಡುವ ಸಲುವಾಗಿ ಬರೋಬ್ಬರಿ 2 ಲಕ್ಷ ಲಾಡುಗಳನ್ನು ತಯಾರು ಮಾಡುವಂಥ ಕಾರ್ಯ ಇದೀಗ ಭರದಿಂದ ಸಾಗ್ತಾ ಇದ್ದು, ಈ ಕುರಿತು ದೇಗುಲದ ಮುಖ್ಯಸ್ಥರಾಗಿರುವಂಥ ಪ್ರೊಫೆಸರ್ ಬಾಸಂ ಸ್ವಾಮೀಜಿಯವರು ನಮ್ಮ ಜೊತೆ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ. ಗುರುಗಳೇ, ಈಗ 2 ಲಕ್ಷ ಲಡ್ಡು ತಯಾರಿಯನ್ನು ಮಾಡ್ತಾರೆ, ಇದು ಯಾವ ರೀತಿ ಶುರು ಆಯಿತು ಅಂತ? ಹೊಸ ವರ್ಷದ ಆಚರಣೆಯ ಸಂಭ್ರಮ ಈ ನಮ್ಮ ಯೋಗಾನಂದ ಸ್ವಾಮಿ ದೇವಸ್ಥಾನದಲ್ಲಿ, ಸುದರ್ಶನ ನಾರಸಿಂಹ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಕೂಡ ಅನೂಚಾನವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಪದ್ಧತಿ. ಸುಮಾರು 2 ಲಕ್ಷ ಲಾಡು ವಿತರಣೆಯ ಮಹಾಸಂಕಲ್ಪ ಇತ್ತು. ಮೈಸೂರು ಸಾಂಸ್ಕೃತಿಕ ನಗರಿ, ಸೌರಮಾನ ಚಾಂದ್ರಮಾನ ಯುಗಾದಿಯನ್ನು ಹೇಗೆ ಆಚರಣೆ ಮಾಡುತ್ತೇವೋ, ವಿಶ್ವಕ್ಕೆ ದ್ಯೋತಕವಾಗಿರ್ತಕ್ಕಂಥದ್ದು 1/1/2024, ಅದರಲ್ಲಿ ಎಲ್ಲರೂ ಆಚರಣೆ ಮಾಡ್ತಕ್ಕಂಥದ್ದು. ಈ ಆಚರಣೆಯ ಸಂದರ್ಭದಲ್ಲಿ ಮಿಗಿಲಾಗಿ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಸುಮಾರು ನಾವು 10 ದಿವಸಗಳಿಂದ ಆರಂಭ ಮಾಡಿ 30-31 ತಾರೀಕಿಗೆ ಕೊನೆಗೊಳಿಸಿ ಲಾಡು ಪ್ರಸಾದವನ್ನು ವಿತರಣೆ ಮಾಡ್ತಕ್ಕಂಥ ಸಂಕಲ್ಪ ಒಂದು ಕಡೆ ಆದರೂ ಕೂಡ ಏನು ವಿಶೇಷತೆ ಅಂತ ಕೇಳಿದ್ರು. ಒಂದೇ ಮಾತು ಹೇಳಿದೆ, ತಿರುಪತಿಯಲ್ಲಿ ದರ್ಶನ ಆಗೋದಿಲ್ಲ ಎಂಬತಕ್ಕಂಥ ದೃಷ್ಟಿಯಿಂದ ಪ್ರತಿ ವರ್ಷವೂ ಕೂಡ ಭಕ್ತಾದಿಗಳು ನನಗೆ ತಿಳಿದಿರ್ತಕ್ಕಂಥ ಅಲ್ಲಿ ಬಂದು ಆಶೀರ್ವಾದವನ್ನು ಪಡೆದು ತೀರ್ಥ ಪ್ರಸಾದವನ್ನು ಸ್ವೀಕರಣೆ ಮಾಡ್ತಾ ಇದ್ದಾರೆ. ಆದರೆ ನನ್ನ ಕೈಗೆ ಎಟಕಾಡಿರ್ತಕ್ಕಂಥದ್ದು 50,000 ಲಾಡುವನ್ನು ಚಿಕ್ಕ ಚಿಕ್ಕದಾಗಿ ಮಾಡಿ ವಿತರಣೆ ಮಾಡಬೇಕು ಅಂತಿದ್ದೀನಿ. ತಿರುಪತಿಯಲ್ಲಿ ಹೇಗೆ ಅಡಿ ನಡೆ ಅದೇ ರೀತಿ ನಾವು ಯಾತಕ್ಕೆ ಮಾಡಬಾರ್ದು ಎಂಬತಕ್ಕಂಥ ಸಂಕಲ್ಪವನ್ನು ಮಾಡಿ ಪ್ರಪ್ರಥಮವಾಗಿ ಆರಂಭದ ಮಾಡಿದವರೇ ರಾಜ್ಕುಮಾರ್ ಅವರು. ಅದನ್ನು ನೆನೆಯತಕ್ಕಂಥ ದಿನವೂ ಕೂಡ ಹೊಸ ವರ್ಷದ ದಿನ ಆಯಿತು. ಹೊಸ ವರ್ಷದ ಸಂಭ್ರಮ ಕೇವಲ ಲಾಡು ವಿತರಣೆ ಅಲ್ಲ, ಮುಖ್ಯವಾಗಿರ್ತಕ್ಕಂಥದ್ದು ವಿಶ್ವಶಾಂತಿ ದ್ಯೋತಕವಾಗಿರ್ತಕ್ಕಂಥದ್ದು. ಕೊರೋನಾ ಮಹಾಮಾರಿ ಬಂದಿರತಕ್ಕಂಥ ಸಂದರ್ಭದಲ್ಲೂ ಕೂಡ ಸ್ವಾಮಿಗೆ ನಿವೇದನ ಮಾಡಿ ಮೈಸೂರಿನ ಎಲ್ಲ ಪ್ರಜೆಗಳಿಗೂ ಕೂಡ ಮನೆ ಮನೆಗೆ ತಗೊಂಡು ಕೂಡಿ ಹಂಚಿದ್ದೇವೆ. ಅದಕ್ಕೂ ಮುಖ್ಯ ಕಾರಣ ರಾಜಕುಮಾರರ ಮನಸ್ಸನ್ನು ನಾವು ಕೆಡಿಸಬಾರದು ಎಂಬತಕ್ಕಂಥ ದೃಷ್ಟಿಯಿಂದ. ಇದೇ ರೀತಿ ವಿಶ್ವಶಾಂತಿ ದ್ಯೋತಕವಾಗಿರ್ತಕ್ಕಂಥ ಈ ಮಹತ್ತರವಾದ ದಿನ ಕೇವಲ ಸಾಧಾರಣವಾದ ದಿನ ಅಲ್ಲ, ಈ ಧನುರ್ಮಾಸ ಎಂಬತಕ್ಕಂಥದ್ದು ಹೇಳ್ತೇವೆ. ಆಚರಣೆ ಮುಕ್ತಿ ಮಾರ್ಗ ಸಾಧಕವಾಗಿರ್ತಕ್ಕಂಥದ್ದು ಇದು. ಕೊನೆಗೊಳ್ಳತಕ್ಕಂಥದ್ದು ಸಂಕ್ರಾಂತಿಯಲ್ಲಿ ಉತ್ತರಾಯಣದಲ್ಲಿ ಭೀಷ್ಮನ ವಿಚಾರ ಎಲ್ರಿಗೂ ಓದಿರ್ತಕ್ಕಂಥದ್ದು. ಈ ವ್ರತದ ಅಂಗವಾಗಿರ್ತಕ್ಕಂಥದ್ದು ಅರಿಶಿನ ದ್ಯೋತಕವಾಗಿರ್ತಕ್ಕಂಥದ್ದು, ಸುಮಂಗಲಿಯಾಗಿರ್ತಕ್ಕಂಥದ್ದು, ಶಾಂತಿ ದ್ಯೋತಕವಾಗಿರ್ತಕ್ಕಂಥದ್ದು, ಪ್ರೀತಿ ವಿಶ್ವಾಸದ ಕೊಡುಗೆಯಾಗಿರ್ತಕ್ಕಂಥದ್ದು ಈ ಮಹತ್ತರವಾದ ಪ್ರಸಾದ. ಈ ಪ್ರಸಾದ ಸ್ವೀಕರಣೆಯ ಮಹತ್ತರ ದಿನ 1/1/2024 ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇದಿಷ್ಟು 2 ಲಕ್ಷ ಲಡ್ಡು ತಯಾರಿಕೆಯ ಕುರಿತು ಶ್ರೀ ಬಾಸ್ಯಂ ಸ್ವಾಮೀಜಿಯವರು ಹೇಳಿದಂತಹ ಮಾತು ಅಂತಲೇ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ರಂಗಸ್ವಾಮಿ, ನ್ಯೂಸ್ ಆನ್ ಕನ್ನಡ, ಮೈಸೂರು.